ಎಲ್ರಿಗೂ ನಮಸ್ಕಾರ. ನಾನು ಇಂದು ವಾಚಿಸಲಿರುವ ಕಥೆಯ ಹೆಸರು ಋಣ. ಅದನ್ನು ಬರೆದವರು ಶ್ರೇಷ್ಠ ಸಾಹಿತಿ ವಿಶ್ವನಾಥ್ ಎನ್. ಕೇಳೋಣ ಕಥೆ ಋಣ. ವಸಂತಣ್ಣ ಒಂದು ಬಿಸಿ ಬಿಸಿ ಚಾ ಆರ್ಡರ್ ಮಾಡಿದೆ. 5 ನಿಮಿಷಗಳಲ್ಲಿ ವಸಂತಣ್ಣ ಬಿಸಿ ಬಿಸಿ ಚಾ ತಂದು ನನ್ನ ಎದುರಿಗಿಟ್ಟ. ನನಗೆ 15 ವರ್ಷಗಳಿಂದಲೂ ಈ ವಸಂತಣ್ಣ ಪರಿಚಿತ. ಪರಿಚಿತ ಅನ್ನುವುದಕ್ಕಿಂತಲೂ ಸ್ನೇಹಿತ ಎಂದರೆ ನನಗೆ ಹೆಚ್ಚು ಸೂಕ್ತವಾಗಬಹುದೇನೋ. ಆತ ನನಗೆ ಪರಿಚಯವಾದದ್ದು ಅವನ ಹೋಟೆಲ್ಲಿಗೆ ನಾನು ಮೊದಲ ಬಾರಿ ಹೋದಾಗಲೇ. ತುಂಬ ತಮಾಷೆಯ ವ್ಯಕ್ತಿ, ತನ್ನ ಮಾತಿನ ಮೂಲಕ ಯಾರನ್ನಾದರೂ ಸೆಳೆಯಬಲ್ಲ ವ್ಯಕ್ತಿತ್ವ ಆತನದ್ದು. ಅವನ ಈ ಗುಣದಿಂದಲೇ ನನಗೆ ಆತ ಹೆಚ್ಚು ಇಷ್ಟವಾದದ್ದು. ದಿನಕ್ಕೊಮ್ಮೆಯಾದರೂ ಆತನ ಹೋಟೆಲ್ಲಿಗೆ ಹೋಗಿ ಚಹಾ ಕುಡಿದರಷ್ಟೇ ನನಗೆ ನೆಮ್ಮದಿ. ಆತ ಮಾಡಿಕೊಡುವ ಚಹಾಕ್ಕಿಂತಲೂ ಹೆಚ್ಚು ನನ್ನನ್ನು ಸೆಳೆಯುತ್ತಿದ್ದುದು ಆತನ ಮಾತುಗಳು. ಅವನ ಹೋಟೆಲ್ಲು ಏನು ಅಷ್ಟು ದೊಡ್ಡದಲ್ಲ. 3 ಟೇಬಲ್ಲು 3 ಬೆಂಚು ಇವಿಷ್ಟೇ ವ್ಯವಸ್ಥೆ. ಚಹಾದ ಲೋಟವನ್ನು ಒಂದು ಬಾರಿ ಬಾಯಿಗಿಟ್ಟಾದ ಮೇಲೆಯೇ ನಾನು ವಸಂತಣ್ಣನ ಮುಖವನ್ನು ನೋಡಿದ್ದು. ಇಲ್ಲ, ಯಾವತ್ತಿನಂತಿಲ್ಲ. ಏನಾದರೂ ತಮಾಷೆಯ ಮಾತನಾಡದೆ ಚಹಾ ಕೊಡುವವನೇ ಅಲ್ಲ ನಮ್ಮ ವಸಂತಣ್ಣ. ಯಾಕೋ ಚಿಂತೆಯಿಂದ ಇದ್ದಾನಲ್ಲ. ಏನು ವಸಂತಣ್ಣ, ತುಂಬ ಡಲ್ಲಾಗಿದ್ದೀಯಲ್ಲ, ಇವತ್ತು ವ್ಯಾಪಾರ ಏನಾದರೂ ಕಡಿಮೆಯ ಅಂದೆ. ಆತ ಏನೂ ಮಾತನಾಡಲಿಲ್ಲ. ಸ್ವಲ್ಪ ಹೊತ್ತು ಬಿಟ್ಟು, ನಿನ್ನಿಂದ ರಮೇಶಣ್ಣ ನನಗೊಂದು ಉಪಕಾರ ಆಗಬೇಕಾಗಿತ್ತಲ್ಲ ಅಂದ. ಸರಿ, ನನ್ನ ಕೈಲಾಗುವುದಾದರೆ ಮಾಡ್ತೇನೆ, ಏನು ಹೇಳು ಅಂದೆ. ನಿನ್ನೆ ನನ್ನ ಮಗಳನ್ನು ನೋಡಲಿಕ್ಕೆ ಹುಡುಗನ ಮನೆಯವರು ಬಂದಿದ್ದರು. ಮಗಳನ್ನು ಒಪ್ಪಿಕೊಂಡಿದ್ದಾರೆ ಕೂಡ. ಹೌದಾ, ಒಳ್ಳೆಯದಾಯ್ತಲ್ಲ. ನಮಗೆ ಸದ್ಯದಲ್ಲೇ ಒಂದು ಮದುವೆಯೂಟ ಹಾಕಿಸ್ತೀಯ ಅಂದಂಗಾಯ್ತು ಬಿಡು, ನಗುತ್ತ ಅಂದೆ ನಾನು. ಆದರೆ ಆತ ನಗಲಿಲ್ಲ. ಸುಮ್ಮನಿರು ರಮೇಶಣ್ಣ, ಒಳ್ಳೆಯ ಸಂಬಂಧವೇನೋ ಹೌದು, ಆದರೆ ಹುಡುಗನ ಮನೆಯವರು 3 ಲಕ್ಷ ವರದಕ್ಷಿಣೆ ಕೇಳ್ತಿದ್ದಾರೆ. ದಿನಕ್ಕೆ ಅಬ್ಬಬ್ಬ ಅಂದರೆ 300 ರೂಪಾಯಿ ಸಂಪಾದಿಸುವ ನಾನು 3 ಲಕ್ಷ ಎಲ್ಲಿಂದ ಕೊಡಲಿ ರಮೇಶಣ್ಣ? ನಿನ್ನಿಂದ ಒಂದು ಉಪಕಾರವಾಗಬೇಕಾಗಿತ್ತು. ನನ್ನ ಮಗಳ ಮದುವೆಗೆ 1 ಲಕ್ಷ ಸಾಲ ಕೊಡ್ತೀಯಾ? ಉಳಿದ 2 ಲಕ್ಷ ಬೇರೆ ಯಾರಲ್ಲಾದರೂ ಹೊಂದಿಸ್ಕೊಳ್ತೀನಿ. ವಸಂತಣ್ಣನಲ್ಲಿ ದೈನ್ಯ ಭಾವವಿತ್ತು. ನನಗೆ ಈಗ ಯೋಚನೆ ಶುರುವಾಗಿತ್ತು. ನನ್ನ ಕೈಲಾದರೆ ಉಪಕಾರ ಮಾಡ್ತೇನೆ ಎಂದು ನಾನಂತೂ ಹೇಳಿಯಾಗಿದೆ. 1 ಲಕ್ಷ ಕೊಡುವುದು ನನ್ನ ಕೈಲಾಗದ ಕೆಲಸವೇನಲ್ಲ. ಅಪ್ಪ ಮಾಡಿಟ್ಟ ಆಸ್ತಿ ಇದೆ, ಸರ್ಕಾರಿ ಕೆಲಸನೂ ಇದೆ. ಆದರೆ ವಸಂತಣ್ಣನಿಗೆ ಸಾಲ ಕೊಟ್ಟರೆ ವಾಪಸ್ಸು ಬರಬಹುದು ಎಂಬುವ ಗ್ಯಾರಂಟಿ ನನಗೆ ಇರಲಿಲ್ಲ. ಆದರೂ ಕೊಟ್ಟ ಮಾತನ್ನು ನಾನು ಉಳಿಸಿಕೊಳ್ಬೇಕಲ್ಲ. ಸಾಲದ್ದಕ್ಕೆ ಊರವರ ಮುಂದೆ ಪ್ರತಿಷ್ಠೆ ಹೆಚ್ಚಿಸಿಕೊಳ್ಳುವ ಅವಕಾಶ ಇದು. ಅದಕ್ಕಾಗಿ ಹಾಂ ಹಾಂ ಆಯಿತು ವಸಂತಣ್ಣ, ಇನ್ನು 1 ವಾರದೊಳಗೆ ನಿನಗೆ ಹೊಂದಿಸ್ಕೊಡ್ತೇನೆ ಅಂದೆ. ವಸಂತಣ್ಣನ ಮುಖದಲ್ಲಿ ಆ ದಿನದ ಮೊದಲ ನಗು ಮೂಡಿತ್ತು. ರಾತ್ರಿ ಹಾಸಿಗೆಯಲ್ಲಿ ಮಲಗಿದ್ದೇನೆ, ನಿದ್ದೆ ಬಳಿಗೆ ಸುಳಿಯಲಿಲ್ಲ. 10-20 ಸಾವಿರವಾಗಿದ್ದರೆ ನಾನು ಇಷ್ಟು ಚಿಂತೆ ಮಾಡುತ್ತಿರಲಿಲ್ಲವೇನೋ. ಆದರೆ ಇದು 1 ಲಕ್ಷದ ಪ್ರಶ್ನೆ. ವಸಂತಣ್ಣನನ್ನು ನಂಬಿ 1 ಲಕ್ಷ ಕೊಡುವುದಾದರೂ ಹೇಗೆ? ಆತ ವಾಪಸ್ಸು ಕೊಡಲಾರ ಎಂದಲ್ಲ, ಕೊಡುವ ಸಾಮರ್ಥ್ಯ ಅವನಿಗಿಲ್ಲ.
ಮೂರು ಹೆಣ್ಣು ಮಕ್ಕಳು. ಈಗ ಮೊದಲನೆಯ ಮಗಳು ರಂಜಿತಾಳನ್ನು ಮದುವೆ ಮಾಡಿಕೊಡುವ ಸಿದ್ಧತೆಯಲ್ಲಿದ್ದಾನೆ ಈ ವಸಂತಣ್ಣ. ಇಂತಹ ಪರಿಸ್ಥಿತಿಯಲ್ಲಿ ಆತ ಸಾಲ ತೀರಿಸ್ಯಾನೋ ಎಂದು ನಾನು ಅಂದುಕೊಳ್ಳೋದಾದರೂ ಹೇಗೆ? ಏನಾದರೂ ಆಗಲಿ, ಹಣ ಕೊಡದೆ ವಿಧಿ ಇಲ್ಲ ಎಂದು ನಿರ್ಧರಿಸಿದವನಿಗೆ ಯಾವಾಗ ನಿದ್ದೆ ಬಂತೋ ತಿಳಿಯಲೇ ಇಲ್ಲ. ಮರುದಿನವೇ ಬ್ಯಾಂಕಿಗೆ ಹೋಗಿ ಹಣ ಡ್ರಾ ಮಾಡಿಕೊಂಡು ಸೀದಾ ವಸಂತಣ್ಣನ ಹೋಟೆಲಿಗೆ ಹೋದೆ. ವಸಂತಣ್ಣನ ಕೈಯಲ್ಲಿ ಹಣವನ್ನಿಟ್ಟೆ. ತುಂಬ ಉಪಕಾರ ಆಯಿತು ರಮೇಶಣ್ಣ, ತುಂಬ ಉಪಕಾರ ಆಯಿತು. ನಿನ್ನ ಈ ಋಣನ ನನ್ನ ಪ್ರಾಣ ತೆತ್ತಾದರೂ ನಾನು ತೀರಿಸ್ತೀನಿ ಹೇಳುವಾಗ ವಸಂತಣ್ಣನ ಕಣ್ಣುಗಳು ದೇವವಾಗಿದ್ದವು. ಅಯ್ಯೋ, ಅಷ್ಟೆಲ್ಲ ದೊಡ್ಡ ಮಾತಾಡಬೇಡ ವಸಂತಣ್ಣ, ನೀನೇನು ನನಗೆ ಹೊರಗಿನವನಲ್ಲವಲ್ಲ ಎಂದು ನಾನು ಯಾವತ್ತಿನ ಚಹಾವನ್ನು ಕುಡಿದು ಮನೆಗೆ ಬಂದೆ. ಇದಾಗಿ ಮೂರು ತಿಂಗಳಲ್ಲಿ ರಂಜಿತಾಳ ಮದುವೆ ನಡೆದು ಹೋಗಿತ್ತು. ಮದುವೆಗೆ ಹೋದ ನನ್ನನ್ನು ವಸಂತಣ್ಣನ ಮನೆ ಮಂದಿಯೆಲ್ಲ ದೇವರಂತೆ, ದೇವರನ್ನೇ ಕಂಡಂತೆ ಸತ್ಕರಿಸಿದರು. ಹುಡುಗ ಪ್ರೌಢಶಾಲೆಯೊಂದರಲ್ಲಿ ಶಿಕ್ಷಕ, ಆದರೂ ವರದಕ್ಷಿಣೆ ಪಡೆದು ಮದುವೆಯಾಗುತ್ತಿದ್ದಾನಲ್ಲ, ಎಂಥ ವಿಪರ್ಯಾಸ ಇದು ಎಂದು ನನಗನಿಸಿತು. ವಸಂತಣ್ಣ ಚೆನ್ನಾಗಿಯೇ ಮದುವೆ ಮಾಡಿಕೊಟ್ಟಿದ್ದಾನೆ. ಅವನ ಕಣ್ಣುಗಳಲ್ಲಿ ನೂರು ನಕ್ಷತ್ರದ ಹೊಳಪು. ಮದುವೆ ಸುಸೂತ್ರವಾಗಿ ನಡೆಯಿತೆಂಬ ನಿರಾಳತೆ ಅವನಲ್ಲಿ. ಅವನ ಆ ಸಂತೋಷವನ್ನು ಕಂಡು ನನಗೂ ಕೂಡ ಸಂತಸವಾಗಿತ್ತು. ಮೂರು ತಿಂಗಳು ಕಳೆದಿತ್ತೋ ಏನೋ, ಮನೆ ತಲುಪಿದ್ದನಷ್ಟೇ ಹೆಂಡತಿ ನಾನು ಬರುವುದನ್ನೇ ಕಾದು ಕುಳಿತವಳಂತೆ ಮಾತು ಶುರು ಮಾಡಿಬಿಟ್ಲು. ರೀ, ವಸಂತಣ್ಣನ ಮಗಳು ಆ ರಂಜಿತಾ ಇದ್ದಾಳಲ್ಲ, ಅವಳ ಗಂಡನಿಗೆ ಏನೋ ತೀವ್ರ ಅನಾರೋಗ್ಯದಿಂದ ತೀರ್ಕೊಂಡಂತ್ರಿ. ನನಗೆ ನಂಬಲಾಗಲಿಲ್ಲ. ಏನಾಗಿತ್ತಂತೆ ಅವನಿಗೆ ಅಂದೆ. ಮೊದಲೇ ಅವನಿಗೆ ಏನೋ ಹೃದಯದ ಸಮಸ್ಯೆ ಇತ್ತಂತೆ ರೀ, ಮುಚ್ಚಿಟ್ಟು ಮದುವೆ ಮಾಡಿದ್ದಾರೆ ಅಂದಳು ಅವಳು. ಸರಿ ಸರಿ, ನಾನು ಅವರ ಮನೆಗೆ ಹೋಗಿ ಬರ್ತೇನೆ. ನಾನು ಆತುರಾತುರವಾಗಿ ಹೊರಟು ರಂಜಿತಾಳ ಗಂಡನ ಮನೆಗೆ ಬಂದೆ. ಸೊಸೆ ಕಾಲಿಟ್ಟದ್ದೇ ಮನೆ ಮಗನನ್ನು ನುಂಗಿಕೊಂಡ್ಲು ಎಂಬ ಮಾತು ನನ್ನ ಕಿವಿಗೆ ಸೀಸದಂತೆ ಬಿದ್ದಿತ್ತು. ಮೊದಲೇ ಆರೋಗ್ಯದ ಸಮಸ್ಯೆ ಇದ್ದವನು ಸಾಯುವುದಕ್ಕೂ ಸೊಸೆ ಮನೆ ಪ್ರವೇಶಿಸುವುದಕ್ಕೂ ಏನಮ್ಮ ಸಂಬಂಧ ಎಂದು ನನಗೆ ಕೇಳಬೇಕೆನಿಸಿತು. ಅರ್ಥವಾಗಲಿಲ್ಲ. ವಸಂತಣ್ಣನಿಗೆ ನನಗೆ ಹೊಳೆದಂತೆ ನಾಲ್ಕು ಸಮಾಧಾನದ ಮಾತನ್ನು ಹೇಳಿ ಮನೆಗೆ ಬಂದೆ. ಇದಾಗಿ ಸುಮಾರು ಎಂಟು ತಿಂಗಳುಗಳೇ ಕಳೆದಿರಬಹುದು. ವಸಂತಣ್ಣನಿಗೆ ಮೊದಲ ಉತ್ಸಾಹ ಇರಲಿಲ್ಲ. ಅವನ ಕಳೆಗೊಂದಿದ ಮುಖವನ್ನು ಕಂಡು ಸಾಲವನ್ನು ವಾಪಸ್ಸು ಕೇಳುವ ಮನಸ್ಸು ನನಗಾಗಲಿಲ್ಲ. ಆದರೆ ಒಂದು ದಿನ ಇದ್ದಕ್ಕಿದ್ದಂತೆ ವಸಂತಣ್ಣ ಅವನಾಗಿಯೇ, ರಮೇಶಣ್ಣ, ನಿನ್ನಿಂದ ತೆಗೆದುಕೊಂಡ ಸಾಲನ ನಾನು ಸದ್ಯದಲ್ಲೇ ತೀರಿಸ್ತೇನೆ ಅಂದ. ಪರವಾಗಿಲ್ಲ ವಸಂತಣ್ಣ, ನಿನಗಾದಾಗ ತೀರಿಸುವಂತೆ ಆ ಎಂದು ನಾನು ಅವನಿಗೆ ಬೆನ್ನು ಚಪ್ಪರಿಸಿ ಬಂದೆ. ಒಂದು ತಿಂಗಳಾಗಿತ್ತು. ಕೆಲಸ ಮುಗಿಸಿಕೊಂಡು ಮನೆ ಕಡೆ ಹೊರಟಿದ್ದೆ. ದಾರಿಯಲ್ಲಿ ಅಂಗಡಿಯ ಪ್ರಶಾಂತ ಸಿಕ್ಕಿದ. ರಮೇಶಣ್ಣ, ನಿನಗೆ ವಿಷಯ ಗೊತ್ತಾಗಲಿಲ್ವಾ? ನಮ್ಮ ಹೋಟೆಲ್ ವಸಂತಣ್ಣ ತೀರ್ಕೊಂಡ ಅಂದ. ನನಗೆ ನಿಂತ ನೆಲವೇ ಕುಸಿದ ಅನುಭವವಾಯಿತು. ಯಾರು, ಯಾವ ವಸಂತಣ್ಣ? ಅಲ್ಲ, ನಿನಗೆ ಸರಿಯಾಗಿ ಗೊತ್ತಿದೆಯಾ? ನನ್ನ ನಾಲಿಗೆ ನನಗರಿವಿಲ್ಲದೆಯೇ ತಡವರಿಸಿತು. ಹೇ, ಹೌದು ರಮೇಶಣ್ಣ, ಕೆಲವರು ಕಿಡ್ನಿ ಪ್ರಾಬ್ಲಮ್ ಇತ್ತು ಅಂತ ಹೇಳ್ತಾರೆ. ಇನ್ನು ಕೆಲವರ ಪ್ರಕಾರ ಇಲ್ಲ, ಕಿಡ್ನಿ ಸರಿ ಇತ್ತಂತೆ, ಹಣದ ಸಮಸ್ಯೆಯಿಂದ ಮಾರಿದನಂತೆ. ಒಂದು ಕಿಡ್ನಿ ಮಾರಿದ ಮೇಲೆ ಮತ್ತೊಂದು ಕಿಡ್ನಿ ಕೆಲಸನೇ ಮಾಡಿಲ್ವಂತೆ. ಹೀಗೆಲ್ಲ ಏನೆಲ್ಲ ಜನ ಹೇಳ್ತಾರೆ. ಅಲ್ಲ, ನಿಜ ಏನೇ ಇರಲಿ, ಅಂತೂ
ವಸಂತಣ್ಣ ಇನ್ನಿಲ್ಲ. ಮೊದಲೇ ಕಷ್ಟದಲ್ಲಿದ್ನಲ್ಲ ಅವನು ಪಾಪ. ನಾನು ಈಗ ಅಲ್ಲಿಗೆ ಹೋಗ್ತಾ ಇದ್ದೇನೆ ಅಂದ. ನಾನು ಅವನೊಂದಿಗೆ ವಸಂತಣ್ಣನ ಮನೆಗೆ ಹೊರಟೆ. ವಸಂತಣ್ಣನಿಗೆ ಯಾವ ದುರಭ್ಯಾಸಗಳೂ ಇರಲಿಲ್ಲ. ಹಾಗಾದರೆ ತೀರ್ಕೊಂಡದ್ದು ಹೇಗೆ ಎಂಬ ಯೋಚನೆ ನನ್ನ ತಲೆಯನ್ನು ಕೊರೆಯುತ್ತಿತ್ತು. ಅನಾಥರಾಗಿರುವ ವಸಂತಣ್ಣನ ಹೆಂಡತಿ ಮಕ್ಕಳ ಮುಖವನ್ನು ನೋಡಲಿಕ್ಕೆ ನನಗೆ ತುಂಬ ತುಂಬ ಕಷ್ಟ ಆಯಿತು. ಇದಾಗಿ ಒಂದು ವಾರ ನನ್ನ ಮನಸ್ಸು ನೆಮ್ಮದಿಯನ್ನು ಕಳೆದುಕೊಂಡಿತ್ತು. ವಸಂತಣ್ಣ ಆವಾಗ ನೆನಪಿಸುತ್ತಿದ್ದ ಅವನ ಮಾತು, ನಗು, ಅವನು ಮಾಡಿಕೊಡುತ್ತಿದ್ದ ಚಹಾ ಎಲ್ಲವೂ ನೆನಪಾಗುತ್ತಿದ್ದವು. ಜೊತೆಗೆ 100,000 ಸಾಲವೂ ಕೂಡ. ಅದೊಂದು ಭಾನುವಾರ ಮನೆಯ ಅಂಗಳದಲ್ಲಿ ಕುಳಿತು ಪೇಪರ್ ಓದ್ತಾ ಇದ್ದೆ. ಗೇಟ್ ತೆರೆದ ಸದ್ದಾಯಿತು. ನೋಡಿದರೆ ವಸಂತಣ್ಣನ ಹೆಂಡತಿ. ಅವಳ ಮುಖದಲ್ಲಿ ಇನ್ನೂ ದುಃಖದ ಛಾಯೆ ಹಾಗೆಯೇ ಇತ್ತು. ನಮ್ಮ ಯಜಮಾನರು ನಿಮಗೆ 100,000 ಕೊಡಬೇಕಿತ್ತಲ್ಲ ರಮೇಶಣ್ಣ, ಅದನ್ನು ಕೊಡುವುದಕ್ಕೆ ನಾನು ಬಂದಿತ್ತು. ನಾನು ಮಾತನಾಡುವುದಕ್ಕೂ ಮೊದಲೇ ಅವಳೇ ಆತುರಾತುರವಾಗಿ ನುಡಿದಳು. ಅಲ್ಲಮ್ಮ, ನೀ ಇಷ್ಟೊಂದು ಹಣ ನಿನಗೆ ಹೇಗೆ ಬಂತು ಅಂದೆ. ಆಸ್ಪತ್ರೆಯವರು ಕೊಟ್ಟರು, ಅದನ್ನು ನಿಮಗೆ ಕೊಡಬೇಕೆಂದು ಮೊದಲೇ ನಮ್ಮವರು ಹೇಳಿಟ್ಟಿದ್ರು. ಏನೇನೋ ಅಸ್ಪಷ್ಟವಾಗಿ ಹೇಳುತ್ತ ಕಣ್ಣೀರನ್ನು ಸೆರಗಿನಲ್ಲಿ ಹೊರಸಿಕೊಳ್ಳುತ್ತ ಅವಳು ಹೊರಟು ಹೋದಳು. ನನಗೆ ಒಟ್ಟೂ ಗಲಿಬಿಲಿಯಾಯಿತು. ನನ್ನಿಂದ ಸಾಲ ಪಡೆದುಕೊಳ್ಳುವಾಗ ವಸಂತಣ್ಣ ಹೇಳಿದ ಮಾತು ಮತ್ತೆ ಮತ್ತೆ ಕಿವಿಯಲ್ಲಿ ಮೊರೆಯತೊಡಗಿತು. ಹಣದ ಕಟ್ಟಿನಿಂದ ನೋಟುಗಳು ಕೈಜಾರಿ ಗಾಳಿಯಲ್ಲಿ ಹಾರಾಡಿ ಹಾರಾಡಿ ಕೆಳಗೆ ಬೀಳತೊಡಗಿದವು. ನಮಸ್ಕಾರ ಸ್ನೇಹಿತರೆ, ಸುರೇಶ್ ಶೆಟ್ಟಿಯವರು ಇಂದು ವಿಶ್ವನಾಥ್ ಎನ್ ಇವರು ಬರೆದ ಋಣ ಈ ಕಥೆಯನ್ನು ಹೇಗೆ ಸ್ವಾರಸ್ಯಕರವಾಗಿ ಭಾವನಾತ್ಮಕ ಮಾತುಗಳಲ್ಲಿ ಪ್ರಕಟಗೊಳಿಸಿದರು ಎನ್ನುವುದನ್ನು ತಾವು ಸ್ವತಃ ಕೇಳಿದಿರಿ. ಸುರೇಶ್ ಹೆಗಡೆಯವರ ಈ ಕಥೆಯು ತಮಗೆ ಹೇಗೆ ಅನಿಸಿತು ಎನ್ನುವುದನ್ನು ಅಭಿಪ್ರಾಯದ ಮೂಲಕ ತಪ್ಪದೇ ತಿಳಿಸಿ. ಈ ಕಥೆಯು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸುರೇಶ್ ಹೆಗಡೆಯವರ ಇನ್ನಷ್ಟು ಕಥೆಗಳಿಗಾಗಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೋಡಿ. ಪ್ರತಿ ವಾರವೂ ಸುರೇಶ್ ಹೆಗಡೆಯವರ ಕಥೆಗಳನ್ನು ಪ್ರಸಾರ ಮಾಡುವ ಕೇರ್ಲಿ ಧ್ವನಿ ಧಾರವಾಡ ಇವರಿಗೂ, ಬೆನ್ನು ತಟ್ಟಿ ಪ್ರೋತ್ಸಾಹಿಸುವ ತಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತಿರಿ. ತಮಗೆಲ್ಲರಿಗೂ ಧನ್ಯವಾದಗಳು.